ತರಕಾರಿ ಮರ ನಾವು ಇಲ್ಲ, ನೀವ್ ಹೇಳಿದ್ರಲ್ಲ ತರಕಾರಿ ಮರ ಅಂತ ಬರ್ತೀವಿ ನೆಕ್ಸ್ಟ್ ಇಲ್ಲಿಗೆ. ಅಲ್ಲ ನೆಕ್ಸ್ಟ್ ಇಲ್ಲಿಗೆ ತತ್ತಿನ ಇಲ್ಲಿಗೆ ಹೀರೇಕಾಯಿ ಹೀರೇಕಾಯಿ ಅನ್ಕೊಂಡು ವಿಡಿಯೋ ಸ್ಕಿಪ್ ಮಾಡ್ಬಿಡಿ, ಫುಲ್ ವಿಡಿಯೋ ನೋಡಿ ನೋಡಿ. ರೈತ ಮನಸ್ಸು ಮಾಡಿದ್ರೆ ಹೇಳ್ಬೇಕು ಮಾಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇದು ಫುಲ್ಲು ಬರಡು ಭೂಮಿ, ಕಲ್ಲು ಭೂಮಿ, ಇಂಥ ಜಾಗದಲ್ಲಿ ಕೂಡ ಶುಂಠಿ ಹಾಕಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿ ನೋಡ್ತಿರ್ಬೋದು ಶುಂಠಿ, ಇದೆಲ್ಲ ಶುಂಠಿ ಫುಲ್ಲು ಒಂದು 10 ಎಕರೆ ಹಾಕಿ. ಹಾಯ್, ವೆಲ್ಕಮ್ ಟು ಸ್ಮೈಲಿ ಫಾರ್ಮ್ 24. ಏನಪ್ಪ ಅಂತ ನೋಡ್ತಿದ್ದೀರಾ, ಹಿಂದೆ ನಮ್ಮಮ್ಮ ಇವರು ಏನಿಲ್ಲ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಫೆಸ್ಟಿವಲ್ಲು ಕರೆದಿದ್ರು, ಹಬ್ಬಕ್ಕೆ ಹೋಗ್ತಾಯಿದ್ದೀವಿ. ತಿಳಿ ನೋಡಿ, ನಮ್ಮಮ್ಮ ನೋಡ್ತಾರೆ ಹಿಂದೆ. ನೀನು ನಿಯರ್ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಹೇಗಿರುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಫನ್ನಿ, ಕಾಮಿಡಿ ಎಲ್ಲ ಮಿಕ್ಸಬಲ್ ಇರುತ್ತೆ. ಪೂರ್ತಿ ವಿಡಿಯೋ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಹಂಗೆ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ. ಎಂಟ್ರೆನ್ಸಲ್ಲಿ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ, ಎಂಟ್ರೆನ್ಸು, ಮನೆ ಎಂಟ್ರೆನ್ಸು ನೋಡ್ತಿರ್ಬೋದು. ಇವರು ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿರೋದು, ಪರಿಚಯ ಆಗಿರೋದು ನಮಗೆ, ಫ್ಯಾಮಿಲಿಯವರಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಪರಿಚಯ ಆಗಿ ತುಂಬ ಕ್ಲೋಸ್ ಆಗಿದ್ದಾರೆ. ಇವರು ಜಾಯಿಂಟ್ ಫ್ಯಾಮಿಲಿ ಥರ ಇದ್ದೀವಿ ಎಲ್ಲ ಒಟ್ಟಿಗೆ ನೋಡ್ತಿರ್ಬೋದು. ವಾವ್, ಸಖತ್ತಾಗಿ ಕೂರಿಸಿದ್ದಾರೆ ಚೆನ್ನಾಗಿ ನೋಡಿ, ಯಾವ ರೀತಿ ಕೂರಿಸಿದ್ದಾರೆ ಅಂತ. ಲಕ್ಷ್ಮೀನ ಚೆನ್ನಾಗಿ ಕೂರಿಸಿದ್ದಾರೆ, ಸಖತ್ತಾಗಿ, ತುಂಬ ಖುಷಿಯಾಯಿತು. ಇವರು ಅಮ್ಮ ಸುಮತಿ ಆಂಟಿ, ಇವರೇ ಇವ್ರದೇ ಮನೆ. ಇಲ್ಲಿ ನಮ್ಮಮ್ಮ ಅಡುಗೆ ಮನೆ ಕೂತಿದ್ರೆ, ಅವರು ಪೂಜಾ ಅಂತ ನೋಡ್ತಿರ್ಬೋದು. ನೋಡಿ ಎಲ್ಲ ಲಕ್ಷ್ಮೀನ ಯಾವ ರೀತಿ ಕೂರಿಸಿದ್ದಾರೆ. ಅಲ್ಲ ಪಡ್ಲಕ ತರಕಾರಿ ಮರ ನಾವು ಇಲ್ಲ, ನೀವ್ ಹೇಳಿದ್ರಲ್ಲ ತರಕಾರಿ ಮರ ಅಂತ ಬರ್ತೀವಿ ನೆಕ್ಸ್ಟ್ ಇಲ್ಲಿಗೆ. ಅಲ್ಲ ನೆಕ್ಸ್ಟ್ ಇಲ್ಲಿಗೆ ತತ್ತಿನ ಇಲ್ಲಿಗೆ ಹೀರೇಕಾಯಿ ಹೀರೇಕಾಯಿ ಅನ್ಕೊಂಡು ಟೊಮೊಟೊ ತರಕಾರಿನ. ಹೌದು, ಅಲ್ಲ ನೋಡಿ, ಇವ್ರ ಸಂಬಂಧಿಕರಲ್ಲ, ರಿಲೇಟಿವ್ ಅಲ್ಲ, ಏನೂ ಅಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಂಗೆ ಪರಿಚಯ ಆಗಿದ್ದರು. ಬಟ್ ಇವಾಗ ತುಂಬ ಕ್ಲೋಸ್ ಆಗಿ ಸಂಬಂಧಿಕರಿಗಿಂತ ಹೆಚ್ಚಾಗಿ ಕೇರ್ ಮಾಡ್ತಿದ್ದಾರೆ ಪ್ರತಿಯೊಂದು ಹಬ್ಬಕ್ಕೂ. ಇನ್ವೈಟ್ ಕೊಬ್ಬರಿ ಮಿಠಾಯಿ, ಚಕ್ಲಿ, ರವೆ ಉಂಡೆ, ತಿಂದ್ಬಿಟ್ಟು ನೀರು ಕುಡಿಯೋದಿಕ್ಕೆ ಅಂತ. ಮಮ್ಮಿ ನೀನೇ ಸರಿದಿಕ್ಕೆ ನನಗೆ ತಿಂದಾದ್ಮೇಲೆ ಆವತ್ತಿಕ್ಕಿಲ್ವ, ನೀರು ಕುಡಿ ಬರ್ದ ನೀರು ಮಜ್ಜಿಗೆ. ಆಂಟಿ ಪೂಜೆ ಮಾಡೋದು ವೀಡಿಯೋ ಮಾಡಿಬಿಡಿ ಅಂದರು, ಅದ್ರ ಕದ್ದಿ ಮಾಡ್ಬಿಟ್ಟಿದ್ದೀನಿ. ಇದು ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ, ಎಲ್ರಿಗೂ ಒಳ್ಳೇದು ಮಾಡಲಿ ಲಕ್ಷ್ಮಿ, ಎಲ್ರಿಗೂ ಸೇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಲಾಸ್ಟಿಗೆ ನೋಡಿ, ಇವಾಗ ಪ್ರಸಾದ ಊಟಕ್ಕೆ ಏನು ಮಾಡಿದ್ರೆ ಅಂತ, ಪಲ್ಯ, ಬಾತು, ಚಿರೋಟಿ ಎಲ್ಲ ಮಾಡಿದರೆ ಟೇಸ್ಟ್ ಸಖತ್ತಾಗಿದೆ.